ಬರಗಾಲದ ಹಿನ್ನೆಲೆಯಲ್ಲಿ ರಾಸುಗಳಿಗೆ ಮೇವು ವಿತರಣೆ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಆ ಕುರಿತ ಒಂದು ವರದಿ. ಕಲ್ಪತರು ನಾಡು ತುಮಕೂರಿನಲ್ಲಿ ಬರಗಾಲ ಆವರಿಸಿದ್ದು ಜಾನುವಾರುಗಳಿಗೆ ಮೇವಿನ ಸಂಕಷ್ಟ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳ್ಳಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೇವಿಗಾಗಿ ಕೊರತೆ ಉಂಟಾಗಿದ್ದು ಮೇವು ವಿತರಣೆ ಮಾಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಮುಖಂಡ ಪ್ರಕಾಶ್ ಮಾತನಾಡಿ, ಬೆಳ್ಳಾವಿ ಗ್ರಾಮ ಪಂಚಾಯಿತಿಯಲ್ಲಿ ರಾಸುಗಳಿಗೆ ಮೇವು ಇಲ್ಲದೆ ಅಡಿಕೆ ಮರದ ಪಟ್ಟೆಗಳನ್ನೇ ಮೇವುಗಳನ್ನಾಗಿ ಹಾಕಲಾಗುತ್ತಿದೆ. ಮೇವು ವಿತರಣೆ ಮಾಡುವಂತೆ ಸ್ಥಳೀಯ ಆಡಳಿತಕ್ಕೆ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಎಂದರು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬೆಳ್ಳಾವಿ ಒಳಗೆ ಯಾವ ದನ ಕರುಗಳಿಗೆ ಮೇವಿಲ್ಲದೆ ಒದ್ದಾಡ್ತಾ ಇದ್ರು, ಈ ಸುಲ್ಪಟೆಯಲ್ಲಿ ಅದು ಇದನ್ನು ತಾಣಕ್ಕಾಗ್ತಾ ಇರೋದು ನೋಡಿ ನಮ್ಮ ಕೆಪಿಆರ್ ಸಂಘದಿಂದ ನಾವು ಏನಾರ ಒಂದು ಮಾಡಿ ಇವರಿಗೆ ಹುಲ್ಲು ಕೊಡಿಸ್ಬೇಕು ಅಂತ ನೋಡಿದಾಗ ನಮ್ಮ ಸರ್ ಎಲ್ಲನ, ಇಲ್ಲಪ್ಪ ಇಲ್ಲಿ ಎಲ್ಲ ಹುಲ್ಲಿಗೆ ಸರ್ಕಾರ ದುಡ್ಡುಗಳು ಬಿಡುಗಡೆ ಮಾಡಿದೆ, ಇದು ನೀವು ಒಂದು ಲೆಟ್ರ್ ಕೊಡಿ ಪಂಚಾಯಿತಿ ಒಳಗೆ ಅಂತಂದರು. ಕೊಟ್ಟು 19ನೇ ತಾರೀಕು ಕೊಟ್ಟರು, ಇಲ್ಲಿವರೆಗೂ ನಮಗೆ ಮೇವು ತಂದಿಲ್ಲ. ಜನ ಬೆಳಗ್ಗೆ ಬಂದು ಏನಪ್ಪ ನಮಗೆ ಮೇವು ಬರಲಿಲ್ಲ ಅಂತ ಹೇಳಿ ಒಂದು ಮನವಿ ಮಾಡ್ತಾವ್ರೆ. ಅದಕ್ಕಾಗಿ ಇವತ್ತು DC ಅವ್ರಿಗೆ ಒಂದು ಮನವಿ ತಿಳಿಸೋಣ ಅಂತ ಬಂದಿದ್ದೀವಿ ಸರ್. ಸರ್, ಮೇವಿಂದು ಆಲೆ 2-3 ತಿಂಗಳಿಂದಲೂ ಸಮಸ್ಯೆ ಇದೆ ಸರ್. ಪೂರ್ತಿ ಎಲ್ಲ ಬರೀ ಸುಲ್ಪಡೆಯಲ್ಲಿ ತಗೊಂಡೋಗೋದು ಹಾಕೋದು ಬರೀ ಇದೇ ಮಾಡ್ತಾವ್ರೆ. ದನಗಳಿಗೆ ಕತ್ತರ ಸಮಯವಿಲ್ಲ ಸರ್. ಇಲ್ಲಿ ನಮ್ಮ ಇದರೊಳಗೆ ಸುಮಾರು ಇದ್ದಾವೆ, ಒಂದು 600-700 ಮೇಲೆ ಜನವರುಗಳಿದ್ದಾವೆ. ಆದರೆ ಸದ್ಯಕ್ಕೆ ಇಲ್ಲಿ ಒಂದು 500 ಕೊಟ್ಟಿದ್ದೀವಿ ಸರ್. ತಾಲೂಕು ಕಚೇರಿ ಏನು ಪಂಚಾಯಿತಿಗೆ ಕೊಟ್ಟಿದ್ವಲ್ಲ ಸರ್, ಮುಂಚೆ ಏನು ಕೊಟ್ಟಿರಲಿಲ್ಲ, ಈಗ ಪಂಚಾಯಿತಿ ಒಳಗೆ ಕೊಟ್ಟಿದ್ವಿ. ಕರ್ನಾಟಕ ಪ್ರಾಂತ ರೈತ ಸಂಘದ ಸಹ ಕಾರ್ಯದರ್ಶಿ ಎನ್ಕೆ ಸುಬ್ರಹ್ಮಣ್ಯ ಮಾತನಾಡಿ, ಬೆಳ್ಳಾವಿ ಗ್ರಾಮ ಪಂಚಾಯಿತಿಯಲ್ಲಿ ಜಾನುವಾರುಗಳಿಗೆ ಮೇವು ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಜಿಲ್ಲಾಡಳಿತ ಈ ಕೂಡಲೇ ಮೇವು ವಿತರಿಸಬೇಕು ಎಂದು ಆಗ್ರಹಿಸಿದರು. ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಬರಗಾಲ ಅಂತೇಳಿ 192 ತಾಲೂಕುಗಳನ್ನ ಘೋಷಣೆ ಮಾಡಿದೆ, ಅದರಲ್ಲಿ ತುಮಕೂರು ತಾಲೂಕು ಇದೆ. ಅದೇ ಹಿನ್ನೆಲೆ ಒಳಗಡೆ ಬರ ಇದಕ್ಕೆ ಮೇವನ್ನು ಮತ್ತು ನೀರನ್ನು ಪೂರೈಕೆ ಮಾಡಬೇಕು ಅಂತೇಳಿ ಟಾಸ್ಕ್ ಫೋರ್ಸ್ಗಳನ್ನ ಮಾಡಬೇಕು ಅಂತೇಳಿ KDP ಸಭೆಯಲ್ಲಿ ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, DC ಅವರು ಹೇಳ್ತಾರೆ. ಆದರೆ 19ನೇ ತಾರೀಕು ಬೆಳ್ಳಾವಿ ಪಂಚಾಯಿತಿ ಒಳಗಡೆ ಬೆಳ್ಳಾವಿ ಹೋಬಳಿ ಒಳಗಡೆ ಇರ್ತಕ್ಕಂಥ ಜಾನುವಾರುಗಳಿಗೆ ಅಗತ್ಯವಾಗಿ ಮೇವು ಕೊಡಬೇಕು ಅಂತೇಳಿ ಮನವಿಯನ್ನು PDO ಮುಖಾಂತರ ಸಾಥಿದಾರರಿಗೆ ಮತ್ತು ತಾಲೂಕು EO ಗಳಿಗೆ ಕೊಟ್ಟಿದೆ. ಆದರೆ ಇದುವರೆಗಾಗಿ ಯಾವುದೇ ಕ್ರಮವನ್ನು ವಹಿಸಿಲ್ಲ. ಪಶುವೈದ್ಯಕೀಯ ಸಹಾಯಕ ಇವರೊಬ್ಬರು ಇನ್ಸ್ಪೆಕ್ಟ್ರ್ ಬಂದು ಸಮೀಕ್ಷೆ ಮಾಡ್ಕೊಂಡೋಗಿ ಎಷ್ಟು ಜಾನುವಾರುಗಳಿದೆ ಎಷ್ಟು ಬೇಕು ಅಂತ ಹೇಳಿ ಹೋಗಿದ್ದಾರೆ ಹೊರತು ಇದುವರೆಗಾಗಿ ಅದನ್ನು ಕೊಡ್ತೀವಪ್ಪ ಏನು ಅಂತಲೂ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ನಾವು ಪೇಪರ್ಗಳಲ್ಲಿ ನೋಡೋದು ಟಾಸ್ಕ್ ಫೋರ್ಸ್ ಆಗಿದೆ, ಎಲ್ಲದಕ್ಕೂ ತಹಸೀಲ್ದಾರರು ಮತ್ತು EO ಕಾರಣ ಅಂತ ಹೇಳ್ತಾರೆ. ಆದರೆ ಇವತ್ತೂ ತಹಸೀಲ್ದಾರ ಗಮನಕ್ಕೆಲ್ಲ ಫೋನು ಎತ್ತಲ್ಲ, ಅವರು ಸ್ಪಂದಿಸ್ತಾ ಇಲ್ಲ. ಹಂಗಾಗಿ ಅನಿವಾರ್ಯ ಕಾರಣಕ್ಕೂ ಇವತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಟ್ಟು ನಾವು ಮನವಿ ಕೊಟ್ಟಿರ್ತಕ್ಕಂಥ ಇದಕ್ಕೆ ಫಸ್ಟ್ ಮೇವನ್ನು ಕೊಡಬೇಕು ಅನ್ನೋದನ್ನು ಇವತ್ತು ಈ ಪ್ರತಿಭಟನೆ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರು ಹಾಗೂ ರೈತರು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.